ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 2:00 ಆಗಿದೆ, ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಿರುತ್ತೆ ಅಂದರೆ, ಫೈನಲಿ ನಮ್ಮ ಹಸು ಕರು ಆಗ್ತು. ಸೊ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಆ ವಿಡಿಯೋ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನಮ್ಮ ವಿವಸ್ಸು ನಮ್ಮ ಹಸುಗಳ ವಿಡಿಯೋಸ್ನ ತುಂಬ ಇಷ್ಟಪಡೋದ್ರಿಂದ ಸೊ ಆ ವಿಡಿಯೋನ ಶೇರ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಸು ಕರು ಹಾಕಿದಾಗ ನಾವು ಯಾವ ರೀತಿಯೆಲ್ಲ ಕೇರ್ ತೊಗೊತೀವಿ ಹಸುನ, ಯಾವ ರೀತಿಯೆಲ್ಲ ಕರುಗೆ ಫೀಡ್ ಮಾಡಿಸೋದು, ಮತ್ತು ಹಸುಗೆ ಏನೆಲ್ಲ ಮೆಡಿಸನ್ಸು ಕೊಡ್ತೀವಿ ಏನು ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಬಿಟ್ಟು. ಮತ್ತು ಇನ್ನೊಂದು ಏನಂದರೆ, ನಮ್ಮ ಹಸು ಕರು ಹಾಕಿದ್ದು ಹೆಣ್ಣುಗರು ಹಾಕಿತ್ತು. ಇವತ್ತು ಒನ್ ಡೇ ಇಟ್ಕೊಳ್ಳೋಣ, ನಾಳೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂತಂದರೆ, ನಮ್ಮೂರಲ್ಲಿ 3 ಡೇಸಿಂದ ಚಿರತೆ ಕಾಟ ಜಾಸ್ತಿ ಆಗಿಬಿಟ್ಟಿದೆ, 3-4 ಬಂದುಬಿಟ್ಟಿದೆ ಅಂತ ಎಲ್ಲರೂ ಊರಲ್ಲೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಏನಂದರೆ, ಈ ಕೋಳಿ ಕುರಿ ಈ ಪುಟ್ ಪುಟ್ ಕರುಗಳನ್ನೇ ಅವು ಹುಡ್ಕೊಂಬರೋದು. ಸೊ ಅದಕ್ಕೆ ನಮಗೆ ಅಂದರೆ ಸೇಫ್ ಇಲ್ಲ, ಅಂದರೆ ಒಂಥರ ಫುಲ್ ಎಲ್ಲ ಮನೆ ಥರ ಇದ್ದಿದ್ದರೆ ಸರೋಗಿರೋದು. ಈ ಕೆಲವೊಬ್ಬರು ಎಲ್ಲ ಹಸುಗಳ ಮನೆಯೆಲ್ಲ ಮನೆ ಥರನೇ ಕಟ್ಸಿರ್ತಾರೆ, ನಮ್ಮದೆಲ್ಲ ಫುಲ್ ಓಪನ್ ಇರೋದರಿಂದ ಕರುನ ಸೇಫ್ ಮಾಡೋಕ್ಕಾಗಲ್ಲ. ಪಾಪ ಅವರು ಅಂದರು ಅಂದರೆ ಒಂದು 1 ವೀಕ್ ಇಟ್ಕೊಂಡು ಕೊಡಿ ಗಿನ್ನಲ್ಲೆಲ್ಲ ಕುಡಿಸೋವ್ರಿಗೂ ಅಂತಂದು. ನಾವು ಅಂದ್ವಿ, ಹಾಲು ಕರೆದ ತಕ್ಷಣ ಬಾಟ್ಲಿಗೆ ಉಯ್ದಿಟ್ಟಿರ್ತೀವಿ, ಅದು ಬಂದು ಎತ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಹೇಗೂ ಸಾಕ್ಕೊಂತಾರಲ್ವಾ, ಸೊ ಬಾಟಲಲ್ಲಿ ಕೊಟ್ಟು ಕಳಿಸ್ಬಿಡೋಣ, ಯಾಕಂದರೆ ಸೇಫ್ ಇರುತ್ತೆ ಅಂತ ಅಂದ್ಬಿಟ್ಟು. ಅವ್ರದ್ದೆಲ್ಲ ಯಾಕಂದರೆ ನಾವೆಲ್ಲ ಈಗ ಮನೆ ಕಟ್ಸಿರ್ತೀವಲ್ಲ, ಸೊ ಅದೇ ರೀತಿ ಹಸುಗಳು ಮನೇಲಿ ಕಟ್ಸಿರ್ತಾರೆ, ಸಾಕ್ತಾರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಕೊಟ್ಬಿಡೋಣ ಅಂದ್ಬಿಟ್ಟು. ಯಾಕಂದರೆ ನೈಟೆಲ್ಲ ನಾವು ನಿದ್ದೆ ಮಾಡ್ತಾಯಿರ್ತೀವಿ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ದಿವಸ ಅಂದರೆ ಧೈರ್ಯ ಇರೋದು, ಬಟ್ ಈಗ ಚಿರತೆ ಹೋಗ್ತಾ ಇಲ್ಲ, ಅದು 3 ಡೇಸಿಂದ ಎಲ್ಲ ಊರಲ್ಲೆಲ್ಲ ಫುಲ್ಲೆಲ್ಲ ಪಟಾಕಿಗಳೆಲ್ಲ ಹೊಡಿತಾ ಇದ್ದಾರೆ, ಬಟ್ ಆದರೂ ಈವ್ನಿಂಗ್ ಆದರೆ ಎಲ್ಲರ ಕಣ್ಗೂ ಕಾಣಿಸ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರಿಂದ ಸೇಫ್ ಅಲ್ಲ ಅಂತಂದ್ಬಿಟ್ಟು ಪಾಪ ಯಾಕೆ ಅಂತಂತ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಕರುನೂ ತೋರಿಸ್ತೀವಿ. ಸೊ ಯಾವ ರೀತಿ ಇದೆ ಅನ್ನೋದು ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಪೋರ್ಟ್ ಮಾಡಿ ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ, ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಾನು ವಿಡಿಯೋನ ಅಂತ ಕೇಳ್ಕೊತೀನಿ. ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬರ್ತಾಯಿದ್ದಾರೆ, ಯಾರು ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಬ್ಲಾಗಲ್ಲಿ. ಓಕೆನಾ, ಎಲ್ಲೂ ಸ್ಕಿಪ್ ಮಾಡಿಬಿಡಿ ನನ್ನ ವಿಡಿಯೋನ ಅಂತ ಕೇಳ್ಕೊತೀನಿ. ಏನಂದರೆ, ನಮ್ಮ ಹಸು ಕರು ಆಗ್ತಾಯಿದೆ, ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಈಗ ಆಚೆ ಕಟ್ಟಾಕಬೇಕು. ಸೊ ಈ ರೀತಿ ಬಂದಾಗ ಇನ್ನೊಂದು 5 ಮಿನಿಟ್ಸಲ್ಲಿ ಕರು ಹಾಕ್ಬಿಡುತ್ತೆ. ಆಲ್ಮೋಸ್ಟ್ ಟೈಮ್ ಈಗ 6:30 ಆಗಿದೆ, ಆಚೆ ಕಟ್ಟಾಕ್ಬಿಟ್ರೆ ಕರು ಹಾಕ್ಬಿಡುತ್ತೆ. ಸೊ ನಾವು ಅಲ್ಲಿರಬೇಕಾಗತ್ತೆ. ಮತ್ತು ಏನೇನು ಬೇಕು ಅದಕ್ಕೆ ತೊಗೊಬೇಕಾಗುತ್ತೆ, ಒಂದು ಹಿಂಡಿದು ಚೀಲ ಬರುತ್ತೆ ಕಾಟನ್ದು, ಆ ಚೀಲ ಎತ್ಕೊಬೇಕಾಗತ್ತೆ. ಮತ್ತು ಹರಳೆಣ್ಣೆ, ಒಂದು ಬಕೆಟಲ್ಲಿ ನೀರು, ಇಷ್ಟು ಎತ್ಕೊಬೇಕಾಗತ್ತೆ. ಏನಕ್ಕೆ ಇವೆಲ್ಲ ಅಂತಂದರೆ, ಕರು ಹಾಕಿ ಹಾಕುತ್ತಲ್ವಾ, ಸೊ ಅದು ಗ್ರಿಪ್ ಸಿಕ್ಕಬೇಕು ಕರುನ ಹೇಳ್ಕೊಳೋದಕ್ಕೆ. ಹಿಂಡಿ ಚೀಲದಲ್ಲಿ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಹರಳೆಣ್ಣೆ ಎಲ್ಲ ಮಡ್ಲಿಗೆ ಎಲ್ಲ ಹಚ್ಚೋದಕ್ಕೆ, ಮತ್ತು ಬೆನ್ಮೇಲೆ ಒಂದು ಸ್ವಲ್ಪ ಹರಳೆಣ್ಣೆ ಹಾಕ್ಬೇಕಾಗತ್ತೆ ಅದಕ್ಕೆ. ಮತ್ತು ಕರು ಹಾಕಿದ ತಕ್ಷಣ ಹಸುಗಳು ಮಲಗಿಬಿಡುತ್ತೆ, ಮಿಲ್ಕ್ ಪ್ಯೂರ್ ಆಗಿಬಿಟ್ಟು. ತುಂಬ ಕಷ್ಟ ಆಗುತ್ತೆ, ರಾತ್ರಿ ಎಲ್ಲ ಅಲ್ಲೇ ಇರಬೇಕಾಗತ್ತೆ. ಆಮೇಲೆ ಡಾಕ್ಟರ್ನ ಕರೆಸಿ ಒಂದು ಕ್ಯಾಲ್ಶಿಯಮ್ಮು ಇವೆಲ್ಲ ಕೊಡಿಸ್ಬೇಕಾಗತ್ತೆ, ಆ ಪ್ರಾಬ್ಲಮ್ ಆಗಿಬಿಡುತ್ತೆ. ಕರು ಹಾಕಿದ ತಕ್ಷಣ ಏನು ಮಾಡಬೇಕಂದ್ರೆ, ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿದ್ರೆ ತಲೆ ಮೇಲೆ ಹಾಕಿದ ತಕ್ಷಣ ಅದು ಎದ್ದು ನಿಂತ್ಕೊಂಡ್ಬಿಡುತ್ತೆ ಗಾಬರಿಯಲ್ಲಿ, ಅವಾಗ ನಿಂತ್ಕೊಳುತ್ತೆ, ಶಕ್ತಿ ಇರುತ್ತೆ ಅಂದ್ಬಿಟ್ಟು. ಸೊ ಏನಂದರೆ, ನಾವು ಕರು ಹಾಕೋಕ್ಕೆ ಇನ್ನೊಂದು 3 ಡೇಸ್ ಇದೆ ಅಂತಂದಾಗ ಒಂದು ಕ್ಯಾಲ್ಶಿಯಮ್ ಹಾಕ್ಸ್ಬೇಕಾಗತ್ತೆ. ಸೊ ಕ್ಯಾಲ್ಶಿಯಮ್ ಹಾಕ್ಸೋದ್ರಿಂದ ಅದು ಕರು ಸುಲಭವಾಗಿ ಹಾಕುತ್ತೆ, ಮತ್ತು ಎದ್ದು ನಿಂತ್ಕೊಳೋಕ್ಕೂ ಶಕ್ತಿ ಇರುತ್ತೆ. ಮತ್ತು ಇವತ್ತು ನಾವೇನು ಮಾಡ್ತೀವಿ ಅಂದರೆ, ಕರು ಹಾಕಿದ್ದೀನ ಈವ್ನಿಂಗ್ ಹಾಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಕೊಡಿಸ್ಬಿಟ್ಟು ಇನ್ನೊಂದು ಕ್ಯಾಲ್ಶಿಯಮ್ ಹಾಕ್ಸ್ಬಿಡ್ತೀವಿ, ಅವಾಗ ಸ್ಟಡಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ಕರು ಹಾಕ್ತು, ಹೆಣ್ಣುಗರು ಹಾಕಿದೆ. ಮತ್ತು ಈಗ ನಾವು ಏನು ತಿಂಡಿ ಇಡ್ತಾ ಇದ್ದೀವಿ ಅಂದರೆ, ಉಗುರುಬೆಚ್ಚ ಇರೋ ನೀರು, 1/4 ಕೆಜಿ ಬೆಲ್ಲ, ಪೀಟ್ಸು, ಮತ್ತು ಚಕ್ಕೆ ಬೂಸ, ಹರಳೆಣ್ಣೆ, ಸೋಡಾ ಇಷ್ಟು ಹಾಕಿ ಇಡ್ತಾ ಇದ್ದೀವಿ. ಯಾಕಂದರೆ ಶಕ್ತಿ ಬೇಗ ಬೆಳ್ಳಿ, ಇಲ್ಲಾಂದರೆ ನೈಟ್ ಕೆಲವೊಂದು ಹಸುಗಳು ನೈಟೆಲ್ಲ ಕಾಯಿಸ್ಬಿಡುತ್ತೆ ಅದಕ್ಕೋಸ್ಕರಿಂದ. ಇದೆಲ್ಲ ಇಟ್ಟಾದ್ಮೇಲೆ ಇನ್ನೊಂದು 10 ಮಿನಿಟ್ಸ್ ಬಿಟ್ಕೊಂಡು ಇನ್ವಾಲನ್ನು ಕುಡಿಸ್ತೀವಿ, ಬೇಗ ಶಕ್ತಿ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಇದೇ ಪುಟ್ಟ ಕರು ಹಾಕಿರೋದು ಹೆಣ್ಣುಗರು. ಏನಂದರೆ ಈ ಕರುಗೆ ಸ್ಟಾರ್, ಒಂದು ಹಣೆ ಮೇಲೆ ಸ್ಟಾರ್ ಇದ್ದಿದ್ರೆ ತುಂಬ ವ್ಯಾಲ್ಯೂ ಇರೋದು, ಬಟ್ ಫುಲ್ಲು ಏನು ವೈಟ್ ಅನ್ನೋದೇ ಇಲ್ಲ, ಫುಲ್ಲು ಬ್ಲ್ಯಾಕಾಗೇ ಇದೆ. ಏನಂದರೆ ನಮ್ಮ ಮನೆ ಹತ್ರ ಹೇಗೆ ಅಂದರೆ, ಯಾವ್ದನ್ನ ಹಸು ಕರು ಹಾಕಿದಾಗ
ಸೊ ಮಾತಾಡಿಸ್ಕೊಂಡು ಹೋಗಿ ಫ್ರೆಂಡು ಬರ್ತಾರಲ್ಲ ಯಾರನ್ನ ಆಗಿರ್ಬೋದು, ಅವ್ರು ಬಂದು ಕೇಳ್ತಾರೆ. ನಾವು ತುಂಬ ರೇರ್ ಕರುಗಳನ್ನ ಸಾಕೋದು, ಸಾಕುವಾಗ ಏನೇನೋ ಒಂದು ಆಗುತ್ತಲ್ವ, ಆ ಬೇಜಾರಿಗೆ ಕರುಗಳು ಸಾಕಲ್ಲ ಅಂತ ಗೊತ್ತು. ರೀಸೆಂಟಾಗಿ ಎರಡು ಕರುಗಳು ಮಾರಿದ್ವಲ್ಲ, ಅದಕ್ಕೆ ಅವರೆಲ್ಲ ಹೇಳ್ತಿರ್ತಾರೆ ನೀವು ಇಟ್ಕೊಳಲ್ಲ ಏನಿಲ್ಲ ಅಣ್ಣ ನಮಗೆ ಕೊಟ್ಬಿಡಿ ಅಂತಾರೆ. ಸೊ ಅದೇ ರೀತಿ ಇದು ಕರು ಕೊಟ್ಬಿಡೋಣ, ಯಾಕಂದರೆ ಚಿರತೆ ಕಾಟ ಊರಲ್ಲಿರೋದ್ರಿಂದ ಸೇಫ್ ಇಲ್ಲ ಜಾಗ ಅಂತಂದ್ಬಿಟ್ಟು. ಯಾಕಂದರೆ ಈ ಕಡೆ ಕೊಟ್ಟಿಗೆಯಲ್ಲಿ ಎಲ್ಲ ಖಾಲಿ ಇದೆ, ಫಸ್ಟ್ ಹಸುಗಳ್ನ ಕಟ್ಟಾಕ್ತಾ ಇದ್ವಿ ಇಲ್ಲಿ, ಇಲ್ಲಿ ಈಗ ಎಲ್ಲ ಫುಲ್ ಖಾಲಿ ಇದೆ, ಕರುನು ಒಂದನ್ನೇ ಬಿಡೋಕ್ಕೂ ಆಗೋದಿಲ್ಲ. ಹಸುಗಳ ಪಕ್ಕ ಯಾಕೆ ಕಟ್ಟಾಕಲ್ಲ ಅಂದರೆ ಅದೇ ರೂಢಿ ಆಗಿಬಿಡುತ್ತೆ, ಮತ್ತು ನಾವು ಸಾಕೋದಿಲ್ವಲ್ಲ ಅದಕ್ಕೋಸ್ಕರಿಂದ. ಸೊ ಈ ಶೆತ್ತೆ ಎಲ್ಲ ಬೇಗ ಬಿದ್ದೋಯ್ತು ಹಸು, ಈಗ ಹಸುನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಕಟ್ಟಾಕಿದ್ದೀವಿ. ಸೊ ಈ ರೀತಿ ಒಂದು ಮೇಂಟೈನ್ ಮಾಡಬೇಕಾಗತ್ತೆ. ಕರು ಹಾಕೋಕ್ಕೆ ಮುಂಚೆ ಒಂದು ಕ್ಯಾಲ್ಸಿಯಂ ಹಾಕ್ಸೋದು ತುಂಬ ಒಳ್ಳೆಯದು ಹಸುಗಳಿಗೆ. ಅಂದರೆ ಏನಂದರೆ ಹಸು ಕರು ಹಾಕೋ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಈಗ ಹಸುಗಳ ಮನೆಗೆ ಬಂದಿದ್ದೀನಿ, ಈಗ ನೋಡ್ಬೋದು ಎಷ್ಟು ಚುರುಕಾಗಿದೆ ನಮ್ಮ ಹಸು ಅಂತ ಅಂದ್ಬಿಟ್ಟು. ಕ್ಯಾಲ್ಶಿಯಮ್ಮು ಇದೆಲ್ಲ ಹಾಕ್ಸಿರೋದ್ರಿಂದ ಸ್ವಲ್ಪ ಮಲ್ಕಾಕೊಂಡು ಚೆನ್ನಾಗಿದೆ. ಡಾಕ್ಟರು 6 o'clock ಬರ್ತೀನಿ ಅಂತ ಹೇಳಿದರು, ಈಗೆಲ್ಲ ಗಲೀಜು ಹೋಗ್ತಾ ಇದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗ ನೀರಿಟ್ಬಿಟ್ಟು ಕ್ಲೀನ್ ಮಾಡಿದೆ, ಹಸ್ಬೆಂಡ್ ಬಂದು ಹಾಲು ಕರ್ಕೊತೀನಿ ಅಂತ ಹೇಳಿದ್ರು. ಯಾಕಂದರೆ ಇವತ್ತು ಕವನ ಸ್ವಲ್ಪ ಕ್ಲಾಸ್ ಇದೆ, ಬರೋದು ಲೇಟ್ ಆಗುತ್ತೆ, ಲ್ಯಾಬ್ ಇದೆ, ನೀವೇ ಹಾಲು ಕರ್ಕೊಳ್ರಿ ಅಂತ ಹೇಳಿದ್ರಿಂದ ಸೊ ನಾವೇ ಹಾಲು ಕರ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಈಗ ಒಂದು ಹಸು ಇದ್ರೂ ಫುಲ್ ಕೊಟ್ಟಿಗೆ ತೊಳಿಬೇಕಾಗುತ್ತೆ, 5 ಹಸು ಇದ್ರೂ ಫುಲ್ ಕೊಟ್ಟಿಗೆ ತೊಳಿಬೇಕು ಅಂತ ಅನಿಸುತ್ತೆ. ಏನಂದರೆ ಈಗ ಒಂದು ಸ್ವಲ್ಪ ಹುಲ್ಲಿಗೆ ಪ್ರಾಬ್ಲಮ್ ಏನಿಲ್ಲ, ಅಡ್ಜಸ್ಟ್ ಆಗ್ತದೆ. ಹಸ್ಬೆಂಡ್ಗೆ ಬ್ಯಾಕ್ ಪೇನ್ ಎಲ್ಲ ಸ್ಟಾಪ್ ಆಗಿದೆ, ಅಂದರೆ ಈಗ ಆರಾಮಾಗಿ ಹೆಲ್ದಿ ಆಗಿರೋದ್ರಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ ದುಡ್ಕೊಳೋ ಟೈಮಲ್ಲಿ ದುಡ್ಕೊಬೇಕಲ್ವ. ಸೊ ಎಷ್ಟು ಹಸಿನ ಕೆಲ್ಸ, ಎಷ್ಟೇ ಹಸು ಇದ್ದರೂ ಅದೇ ಕೆಲಸ ಇರುತ್ತೆ, ಇನ್ನೊಂದು ಹಸು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನೋಡಿ, ಇಲ್ಲಿ 3 ಹಸು ಇದ್ರೂ ಇದು ಎಂಟೈರ್ ಹಸುಗಳ ಮನೆ ನಾವು ತೊಳಿಲೇಬೇಕು, ಇನ್ನೊಂದು ಹಸು ಇದ್ರೂ ಅದೇ ಕೆಲಸ ಅಲ್ವಾ. ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ತಂದಾಗ ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಿ. ಸೊ ಈಗ ಹಾಲೆಲ್ಲ ಕರೆದೆಲ್ಲ ಆಯಿತು, ಇನ್ನೇನು ಈ ಬ್ಲಾಗು ಸಹ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.